ಕೆಳಗಿನ ದತ್ತಾಂಶಗಳಿಗೆ ಮಧ್ಯಂಕವನ್ನು ಕಂಡುಹಿಡಿಯಿರಿ. ಮಧ್ಯಂಕ ಕಂಡುಹಿಡಿಯೋದಕ್ಕೆ ಕೊಟ್ಟಿರುವ ವರ್ಗಾಂತರ ಮತ್ತು ಆವೃತ್ತಿ ಇವೆರಡರ ಜೊತೆಗೆ ಸಂಚಿತ ಆವೃತ್ತಿಗಳ ಸಂಚಿತ ಮೊತ್ತ ಅನ್ನೋ ಇನ್ನೊಂದು ಕಾಲಮ್ ಹಾಕ್ಕೋಬೇಕಾಗುತ್ತೆ. ಆವೃತ್ತಿಗಳ ಸಂಚಿತ ಮೊತ್ತ ಆವೃತ್ತಿಗಳ ಸಂಚಿತ ಮೊತ್ತ ಇದನ್ನು ಸಿ ಎಫ್ ಅಂತ ಕರಿತೀವಿ. ಇದೇನನ್ನು ಹೇಳುತ್ತೆ ಅಂದರೆ ವರ್ಗಾಂತರಗಳು ಯಾವ ರೀತಿ ಏರಿಕೆ ಕ್ರಮದಲ್ಲಿ ಯಾವ ಕಡೆ ಏರಿಕೆ ಕ್ರಮದಲ್ಲಿ ಅವು ಏರಿಕೆ ಆಗ್ತಾ ಹೋಗಿದಾವೋ ಆ ರೀತಿ ಆವೃತ್ತಿಗಳನ್ನು ಕೂಡ್ಕೊಂಡು ಹೋಗಬೇಕು. ಇಲ್ಲಿ ಈ ರೀತಿ ಅಂದರೆ ಮೇಲಿಂದ ಕೆಳಗಡೆಗೆ ಏರಿಕೆ ಆಗಿದ್ದಾವೆ. ಮೊದಲನೇ ಆವೃತ್ತಿ ಎಷ್ಟು? 7. ಎರಡನೇದು ಮೊತ್ತ ಅಂದರೆ 7ಕ್ಕೆ 15 ಕೊಡಬೇಕು. 7 + 15 7 + 15 ಎಷ್ಟು? 7 × 15 = 22. ಈ 72ಕ್ಕೆ ಈ 20 ಕೊಡಬೇಕು ಮತ್ತು ಇದಕ್ಕೆ ಇದನ್ನು ಕೊಡಬೇಕು. ಹಿಂಗೆ ಇಪ್ಪತ್ತೆರಡು + 20 ಇದೆಷ್ಟಾಗುತ್ತೆ? 42. ಈ 42ಕ್ಕೆ ಏನು ಕೊಡಬೇಕು? 8 ಕೊಡಬೇಕು. 42 + 8 = 50. ಸೊ ಇದು ಆವೃತ್ತಿಗಳ ಸಂಚಿತ ಮೊತ್ತ. ಇಲ್ಲಿ ನಾವು ಗಮನಿಸಬೇಕು, ಆವೃತ್ತಿಗಳ ಸಂಚಿತ ಮೊತ್ತ ಅಂದರೆ ಆವೃತ್ತಿಯನ್ನು ಕೂಡಿರೋದ್ರಿಂದ ಎನ್ನನ್ನು ಆವೃತ್ತಿಗಳ ಮೊತ್ತ ಅಂತ ಕರಿತೀವಿ. ಅಂದರೆ ದತ್ತಾಂಶಗಳ ಮೊತ್ತ ಅದು ಕೂಡ 50 ಆಗಿರುತ್ತೆ. ಅಂದರೆ ಈ 7, 15, 20, 7, 15, 20, 8 ಕೂಡಿದರೆ 50 ಆಗುತ್ತೆ. ಈಗ ಮಧ್ಯಾಂಕ ಬೇಕಾಗಿರೋದ್ರಿಂದ ಎನ್ ಅಂದರೆ ದತ್ತಾಂಶಗಳ ಸಂಖ್ಯೆ 50 ಇದೆ, 25ನೇ ದತ್ತಾಂಶ ಮಧ್ಯಾಂಕ ಆಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಎನ್ನಲ್ಲಿ ಅರ್ಧ n/2 ಕಂಡುಹಿಡಿಯಬೇಕು. n/2 ಅಂದರೆ 50ರಲ್ಲಿ ಅರ್ಧ ಅಂದರೆ 50/2. 50/2 ಏನು? 25 ಆಗುತ್ತೆ. ಅಂದರೆ 25ನೇ ಪ್ರಾಪ್ತಾಂಕವನ್ನು ನಾವು ಪತ್ತೆ ಹಚ್ಚಬೇಕು. ನೋಡಿ, ಇಲ್ಲಿ 7 ಪ್ರಾಪ್ತಾಂಕಗಳಿವೆ. ಅಂದರೆ 20 ರಿಂದ 40 ವರ್ಗಾಂತರದೊಳಗಡೆ 7 ಪ್ರಾಪ್ತಾಂಕಗಳು. 1, 2, 3, 4, 5, 6, 7. 8ನೇದೆಲ್ಲಿದೆ? 8ನೇದು ಮುಂದಿನ ವರ್ಗಾಂತರದಲ್ಲಿದೆ. ಮುಂದಿನ ವರ್ಗಾಂತರ ಅಂದರೆ 40ರಿಂದ 60 ಇದೆಯಲ್ಲ, ಆ ವರ್ಗಾಂತರದೊಳಗಡೆ 8ನೇದಿದೆ. 8ನೇದೇ ಅಲ್ಲ, 7 ದಾಟಿದ ಮೇಲೆ ಮತ್ತೆ 15 ಪ್ರಾಪ್ತಾಂಕಗಳು. 7 ಆದಮೇಲೆ 15 ಪ್ರಾಪ್ತಾಂಕಗಳು ಅಂದರೆ 8, 9, 10, 11, 12 ಈ ರೀತಿ 22ನೇ ಪ್ರಾಪ್ತಾಂಕದವರೆಗೂ ಎಲ್ಲಿದೆ? 40ರಿಂದ 60 ಅಲ್ಲಿದೆ. ಈಗ 25ನೇದು ಎಲ್ಲಿ ಬರುತ್ತೆ? ಇಲ್ಲಿ ನಮಗೆ 25ನೇ ಪ್ರಾಪ್ತಾಂಕ ಬೇಕಾಗಿರೋದ್ರಿಂದ ಇಲ್ಲಿ 23ವರೆಗೂ ಇದೆ, ಸಾರಿ 22ವರೆಗೂ ಇದೆ. 23ನೇದೆಲ್ಲಿ ಬರುತ್ತೆ? ಮುಂದಿನ ಒಂದು ವರ್ಗಾಂತರದಲ್ಲಿ ಬರುತ್ತೆ, ಅಂದರೆ 60ರಿಂದ 80ರಲ್ಲಿ ಬರುತ್ತೆ. ಇಲ್ಲಿ 22 ದಾಟಿದ ಮೇಲೆ, 22 ಆದಮೇಲೆ 23ರಿಂದ 42ವರೆಗೂ ಇದೆ. ಅಂದರೆ 22, 23, 24, 25, 26, 27, 28 ಈ ರೀತಿ 42ವರೆಗೂ ಇದೆ. ಆದ್ದರಿಂದ ನಮ್ಮ ಮಧ್ಯಾಂಕವು ಎಲ್ಲಿ ಬರುತ್ತೆ ಅಂದರೆ 25ನೇ ಪ್ರಾಪ್ತಾಂಕ ಎಲ್ಲಿ ಬರುತ್ತೆ? ಈ ವರ್ಗಾಂತರದಲ್ಲಿ ಬರುತ್ತೆ. ಇದನ್ನು ಪತ್ತೆ ಹಚ್ಚಬೇಕು. ಯಾವುದರಿಂದ? ಯಾವುದ್ರ ಸಹಾಯದಿಂದ? ಎನ್ ಅನ್ನೋದು 50, ಅದರ ಅರ್ಧ 25. 25ನೇ ಪ್ರಾಪ್ತಾಂಕ ಎಲ್ಲಿ ಬರುತ್ತೆ?
ಇದು ಆವೃತ್ತಿಗಳ ಸಂಚಿತ ಮೊತ್ತದ ಸಹಾಯದಿಂದ ನಾವು ಆ ವರ್ಗಾಂತರವನ್ನು ಪತ್ತೆ ಹಚ್ಚಿದ್ವಿ. ಈಗ ಮಧ್ಯಾಂಕ ಎಲ್ಲಿ ಬರುತ್ತೆ ಅಂತ ಗೊತ್ತಾಯಿತು. ಮುಂದೆ ಕೆಲವು ಅಂಶಗಳನ್ನು ಇಲ್ಲಿ ನಾವು ಗುರುತಿಸಬೇಕು. ನೋಡಿ, ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಯಾವುದು? 60 ರಿಂದ 80. ಇದರಲ್ಲಿ ಕೆಳಮಿತಿ ಯಾವುದು? 60. ಈ 60 ಎಲ್ ಅಂತ ಕರಿತೀವಿ. 60 ಎಲ್ ಅಂತ ಕರಿತೀವಿ. ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಲೋಯರ್ ಲಿಮಿಟ್ ಅಂದರೆ ಕೆಳಮಿತಿ ಎಲ್ ಸಿಕ್ತು. ನಂತರ ಇದೇ ಲೈನಲ್ಲಿ ನಾವು ರೌಂಡ್ ಅಪ್ ಮಾಡಿರೋ ಲೈನಲ್ಲಿರೋದು ಆವೃತ್ತಿ. ಇದು ಮಧ್ಯಾಂಕವಿರುವ ಆವೃತ್ತಿ, ಅದನ್ನು ಎಫ್ ಅಂತ ಕರಿತೀವಿ. ನಂತರ ಮಧ್ಯಾಂಕವಿರುವ ವರ್ಗಾಂತರದ ಈ ರೌಂಡ್ ಅಪ್ ಮಾಡಿರೋದ್ರ ಆವೃತ್ತಿಗಳ ಸಂಚಿತ ಮೊತ್ತದಲ್ಲಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಗಿನ ಆವೃತ್ತಿಗಳ ಸಂಚಿತ ಮೊತ್ತ ಇದಲ್ಲ, ಇದ್ರ ಕೆಳಗಿಂದು ಅಂದರೆ ಇದಕ್ಕಿಂತ ಚಿಕ್ಕದು 42 ಆವೃತ್ತಿಗಳ ಸಂಚಿತ ಮೊತ್ತ ಇಲ್ಲಿ, ಇದಕ್ಕಿಂತ ಚಿಕ್ಕದು ಯಾವುದು? 22. ಇದನ್ನು CF ಅಂತ ಕರಿತೀವಿ. CF ಎಲ್ಲೆಷ್ಟು? 60. ಎಲ್ 60. ಎಫ್ 20. ಅದೇ ರೀತಿ ಸಿ ಎಫ್ 22 ಇಲ್ಲಿದೆ ಅಲ್ಲ ಅದು. ಇನ್ನೂ ಒಂದು ನಾವು ಕಂಡುಹಿಡಿಬೇಕಿಲ್ಲಿ, ಅದು ವರ್ಗಾಂತರದ ಗಾತ್ರ ಹೆಚ್ ಅಂತ. ಈ ಹೆಚ್ಚೇನು ಅಂದರೆ ಈ ವರ್ಗಾಂತರಗಳಲ್ಲಿ ಪ್ರತಿ ವರ್ಗಾಂತರ ಎಷ್ಟು ಗಾತ್ರವನ್ನು ಹೊಂದಿದೆ, ಅಂದರಿಂದ 60 ರಿಂದ 80 ವರೆಗೂ ಎಷ್ಟು ವ್ಯಾಪ್ತಿ, ವರ್ಗಾಂತರದ ವ್ಯಾಪ್ತಿ ಎಷ್ಟು, ಈ ಹೆಚ್ಚನ್ನು ಈ ರೀತಿ ಕಂಡುಹಿಡಿತೀವಿ. ಏನು? ವರ್ಗಾಂತರದ ಮೇಲ್ಮಿತಿ ಮೈನಸ್ ಕೆಳಮಿತಿ. ಅಂದರೆ ಇಲ್ಲಿ ಯಾವುದು ಮೇಲ್ಮಿತಿ? 80. ಇಲ್ಲಿದೆ ನೋಡಿ, ಇದು 80. ಮೈನಸ್ ಕೆಳಮಿತಿ ಯಾವುದು? 60. 80 ರಲ್ಲಿ 60 ಆದರೆ 20. ಇದನ್ನೇ ನಾವು ಹೆಚ್ ಅಂತ ಕರಿತೀವಿ. ಅಲ್ಲಿಗೆ ಹೆಚ್ ಎಷ್ಟಾಯಿತು? 80 - 60 = 20. 80 - 60 = 20. ಅಂದರೆ ಹೆಚ್ ಕೂಡ ನಮಗೆ ಗೊತ್ತಾಯಿತು. ಇಷ್ಟೆಲ್ಲ ಪಟ್ಟಿ ಮಾಡಿಕೊಂಡ್ಮೇಲೆ ಮಧ್ಯಾಂಕದ ಸೂತ್ರವನ್ನು ಬರೆದು ಬಿಡಿಸ್ಬೇಕು. ಮಧ್ಯಾಂಕ ಈಕ್ವಲ್ಸ್ ಸೂತ್ರ ಏನು ಅಂದರೆ, ಮಧ್ಯಾಂಕ ಈಕ್ವಲ್ಸ್ ಎಲ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಪ್ಲಸ್ ಎಲ್ ಪ್ಲಸ್ ಇಲ್ಲಿ 2/n. ಇದು ಸೂತ್ರ. 2/n ಮೈನಸ್ CF ಬೈ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಅಂದರೆ ವರ್ಗಾಂತರ ಗಾತ್ರ. ಈಗ ಇವುಗಳನ್ನು ಆದೇಶ ಮಾಡಿ ಬಿಡಿಸಿದ್ರೆ ಮಧ್ಯಾಹ್ನ ಸಿಗುತ್ತೆ. ಎಲ್ ಅಂದರೆ ಏನು? ಎಷ್ಟು? 60. 60 ಪ್ಲಸ್ ನೋಡಿ, ಬ್ರಾಕೆಟ್ ಒಳಗಡೆ ಇರೋದನ್ನು ಫಸ್ಟ್ ಬಿಡಿಸ್ಬೇಕು. 2/n ನಮ್ಗೆ ಆಲ್ರೆಡಿ ಗೊತ್ತಿದೆ ಎಷ್ಟು? 25. 2/n 25.
ಮೈನಸ್ ಸಿ ಎಫ್ ಎಷ್ಟು? ಸಿ ಎಫ್ 22. ಎನ್ ಬೈ 2 ಆಯಿತು, ಮೈನಸ್ ಸಿ ಎಫ್ ಆಯಿತು, ಡಿವೈಡೆಡ್ ಬೈ ಎಫ್. ಎಫ್ ಎಷ್ಟು? 20. ಎಫ್ 20 ಇಂಟು ಹೆಚ್, ಹೆಚ್ ವರ್ಗಾಂತರದ ಗಾತ್ರ 20. ಇಲ್ಲಿ ನಮ್ಮದಕ್ಕೆ ನಾವು ಬ್ರಾಕೆಟ್ ಒಳಗಡೆ ಇರೋದನ್ನು ಮೊದಲು ಬಿಡಿಸ್ಬೇಕು, 60 ಕೊನೆಯವರೆಗೂ ಹಂಗೆ ತಗೊಂಡು ಮುಂದುವರೋಣ. ಬ್ರಾಕೆಟ್ ಒಳಗಡೆ ಏನಿದೆ? 25 ಮೈನಸ್ 22 ಅಂಶದಲ್ಲಿ ಏನಿದೆ? 25 ಮೈನಸ್ 22, 25 ಮೈನಸ್ 22 ಎಷ್ಟು? 3 ಬೈ 20. 3 ಬೈ 20 ಇಂಟು ವರ್ಗಾಂತರ ಗಾತ್ರ 20. ಈ ಗಮನಿಸಿ, ಇಲ್ಲಿ ಈ 60 ಪ್ಲಸ್ ಆದಮೇಲೆ ಇದೆಲ್ಲ ಒಂದೇ ಪದ ಅನಿಸುತ್ತೆ. ಒಂದೇ ಪದ, ಒಂದೇ ಪದ. ಹಿಂಗೆ ಇಲ್ಲಿ 3 ಬೈ 20 ಅನ್ನೋ ಭಿನ್ನರಾಶಿ 20 ಜೊತೆ ಗುಣಿಸ್ತಾ ಇದೆ. ಅಥವಾ ನಿಮ್ಗೆ ಕನ್ಫ್ಯೂಸ್ ಆದರೆ ಈ 3 ಇಂಟು 20 ಗುಣಿಸ್ಕೋಬೇಕು. ಇದು ಅಂಶ, 20 ಅನ್ನೋದು ಅಂಶ. ಅಂಶ ಈ ಅಂಶದೊಂದಿಗೆ ಗುಣಿಸ್ಬೇಕು. ಆ ರೀತಿ ಮಾಡಿದಾಗಲೂ ನೋಡಿ, 60 ಪ್ಲಸ್ ಇದು ಬೇರೆ ಪದ, ಇದೆಲ್ಲ ಇನ್ನೊಂದು ಪದ. 3 ಅಂಶ 20 ಛೇದ. ಇಲ್ಲಿ ಇಲ್ಲಿರೋ 20 ಬರೀ 20 ಅಂದರೆ ಅದು ಛೇದವೇ. ಆದ್ದರಿಂದ 3ಗೆ ಸಾರಿ ಛೇದವಲ್ಲ, ಅದು ಅಂಶ. 20 ಬರೀ 20 ಅಂದ್ರೇನು? ಅದು ಅಂಶ. 20 ಅಂದರೆ 20 ಬೈ 1 ಇರುತ್ತೆ ಅಂತ ಅರ್ಥ. ಸೊ ಅಂಶಕ್ಕೆ ಅಂಶನೇ ಗುಣಿಸ್ಬೇಕು. 3 ಇಂಟು 20 ಬೈ 20 ಹೋಲ್ ಡಿವೈಡೆಡ್ ಬೈ 20. ಈ 20 ಛೇದ, ಇಲ್ಲಿ ಛೇದ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ 20 ಈ ರೀತಿ. ಇಲ್ಲಿ ನೋಡಿ, 3 ಇಂಟು 20 ಡಿವೈಡೆಡ್ ಬೈ 20, ಇಲ್ಲಿ ಇಂಟು ಇರೋದ್ರಿಂದ ಇವೆರಡೂ ಒಂದೇ ಭಿನ್ನರಾಶಿ ಆಗಿರೋದ್ರಿಂದ 20ಕ್ಕೆ 20 ಹೊಡೆದಾಗ್ಬೋದು. 20ಕ್ಕೆ 20 ಏನು ಮಾಡ್ತೀವಿ? ಹೊಡೆದಾಗ್ತೀವಿ. ಸೊ ಮುಂದೆ 60 ಪ್ಲಸ್ 21 20 ಹೋಯಿತು, ಏನಿದೆ? ಬರೀ 3. ಸೊ 60 ಪ್ಲಸ್ 3 ಆಯಿತು. ಸೊ ಟೋಟಲ್ ಆಗಿ ಆನ್ಸರ್ ಏನು? 60 3 ಕೊಡಿದ್ರೆ 63. ಇದುವೇ ಮಧ್ಯಾಂಕ. ಸೊ ಎಷ್ಟಾಯಿತು ಮಧ್ಯಾಂಕ? 63. ಈ ರೀತಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ಆವೃತ್ತಿಗಳ ಸಂಚಿತ ಮೊತ್ತ ಮತ್ತು ಆವೃತ್ತಿಗಳನ್ನೆಲ್ಲ ಯಾವ ರೀತಿ ಕೂಡಬೇಕು, ಮತ್ತು ಎನ್ ಅಂದರೆ ಆವೃತ್ತಿಗಳು ಎಷ್ಟಿದೆ ಅವೆಲ್ಲ ದತ್ತಾಂಶಗಳ ಸಂಖ್ಯೆಯನ್ನು ಸೂಚಿಸುತ್ತೆ. ಅದನ್ನು ಅರ್ಧ ಮಾಡಿದ್ರೆ 50 ಅರ್ಧ ಮಾಡಿದ್ರೆ 25 ಬರುತ್ತೆ. 25ನೇದು ಆವೃತ್ತಿಗಳ ಸಂಚಿತ ಮೊತ್ತದಲ್ಲಿ ಎಲ್ಲಿ ಬರುತ್ತೆ? ಆ ಒಂದು ಪೂರ್ತಿ ಒಂದು ಅಡ್ಡ ಸಾಲನ್ನು ರೌಂಡ್ ಅಪ್ ಮಾಡಬೇಕು. ಅಲ್ಲಿರೋ ಎಲ್ ಕೆಳಮಿತಿ, ಮತ್ತು ಆವೃತ್ತಿ, ಮತ್ತು ಸಂಚಿತ ಮೊತ್ತದ ಕೆಳಗಿನದ್ದು, ಆವೃತ್ತಿಗಳ ಸಂಚಿತ ಮೊತ್ತದ ಕೆಳಗಿನದು ಅಂದರೆ ಇದಕ್ಕಿಂತ ಚಿಕ್ಕದು, ಅದು ಎಲ್ ಎಫ್ ಸಿ ಎಫ್ ಆಗುತ್ತೆ. ಮತ್ತು ವರ್ಗಾಂತರ ಗಾತ್ರ, ಇಲ್ಲಿ ವರ್ಗಾಂತರ 80 ಇದೆ ಅಂದರೆ 60 ಅಂದರೆ ಎಷ್ಟು ಜಾಸ್ತಿ ಆಗಿದೆ, ಅಥವಾ 80 60 ಕಳೆದ್ರೆ ಎಷ್ಟು ಬರುತ್ತೆ? ಇಲ್ಲಿ ಬರೆದಿದ್ದೀವಿ 20. ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಮಧ್ಯಾಂಕದ ಸೂತ್ರ ನೆನ್ಪಿಟ್ಕೋಬೇಕು, ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ಆದೇಶ ಮಾಡಿದ್ಮೇಲೆ ಇಲ್ಲಿ ಮುಖ್ಯವಾಗಿ ಈ ಬ್ರಾಕೆಟ್ ಒಳಗಡೆ ಇರೋದನ್ನು ಮೊದಲು ಬಿಡಿಸ್ಬೇಕು. ಅದು ಬಿಡಿಸೋವರೆಗೂ ಈ 60 ಅಂದರೆ ಎಲ್ ಹೆಚ್ಚನ್ನಾಗಲಿ ಮುಟ್ಬೇಡ್ರಿ. ಇದೆಲ್ಲ ಬಿಡಿಸಿದ ಮೇಲೆ ಮತ್ತೆ ಇಲ್ಲಿರೋ ಹೆಚ್ಚು ಗುಣಿಸ್ತಾ ಇದೆ ಈ ಬ್ರಾಕೆಟಲ್ಲಿರೋದಕ್ಕೆ. ಸೊ ಬ್ರಾಕೆಟಲ್ಲಿ ಒಂದು ಭಿನ್ನರಾಶಿ ಬಂದುಬಿಟ್ಮೇಲೆ ಅದನ್ನು ಹೊಡೆಯೋಕ್ಕೆ ಆದರೂ ಹೊಡೆಯಬಹುದು, ಇಲ್ಲಾಂದರೆ ಇಲ್ಲಿ ಆಚೆ ಇರೋದು ಅಂಶ. ಬರೀ ಒಂದು ನಂಬರ್ ಇದೆ ಅಂದರೆ ಏನದು? ಅಂಶ. ಅದರ ಕೆಳಗಡೆ ಒಂದಿರುತ್ತೆ. ಈ ಅಂಶವನ್ನು 3 ಜೊತೆಗೆ ಗುಣಿಸ್ತೀವಿ.
ಈಗ ಇಪ್ಪತ್ತು ಇಪ್ಪತ್ತು ಹೋದ ಮೇಲೆ ಮೂರು ಉಳಿಯುತ್ತೆ, 60 + 3 63.